ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ರು? ನಾನು ಆಶಾ ಹೆಗ್ಡೆ, ಯು ಕೆಯಿಂದ ಕನ್ನಡ ವ್ಲಾಗ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಇವತ್ತು ಈ ಒಂದು ವ್ಲಾಗ್ ಅಲ್ಲಿ ನಿಮ್ಗೆ ಮೂರು ವಿಶೇಷವಾದ, ಅಂದ್ರೆ ವಿಶೇಷ ಅಂತಲ್ಲ, ನಮಗೆ ಉತ್ತರ ಕನ್ನಡದವರಿಗೆ ಮಲೆನಾಡ್ ಕಡೆಯವರಿಗೆ ತುಂಬಾನೇ ಕಾಮನ್ ಒಂದು ಈ ಫುಡ್ಡು, ಆದ್ರೆ ನಿಮ್ಗೆ ಮೋಸ್ಟ್ಲಿ ಯಾರಿಗೆ ಗೊತ್ತಿರಲ್ವೋ ಅವರಿಗೆಲ್ಲ ವಿಶೇಷತೆ ಅನ್ಸ್ಬೋದು. ಹಾಗಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅದನ್ನ ಯಾವ ರೀತಿ ಮಾಡೋದು ಅಂತ. ನಾ ಫಸ್ಟ್ ನಿಮ್ಗೆ ಕಾಯಿ ರಸ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಕಾಯಿ ರಸ ಅಂದ್ರೆ ಇನ್ನೇನಲ್ಲ, ನಾನೊಂದು ಪೈನಾಪಲ್ದನ್ನ ಮಾಡ್ತಾ ಇದ್ದೀನಿ. ಅದು ಮೋಸ್ಟ್ಲಿ ನೀವು ಪೈನಾಪಲ್ ಕರಿ ಅನ್ಬೋದು, ಅಥವಾ ಪೈನಾಪಲ್ ಗ್ರೇವಿ ಅನ್ಬೋದು, ಪೈನಾಪಲ್ ಗೊಜ್ಜು ಅನ್ಬೋದು, ಮತ್ತೆ ಇನ್ನೇನು ಹೇಳ್ತಾರೆ, ಪೈನಾಪಲ್ ಸ್ವೀಟ್ ಡಿಶ್ ಅಂತೂ ಅಲ್ಲ, ಪೈನಾಪಲ್ ಓಕೆ, ನಿಮ್ಗೆ ಏನ್ ಬೇಕಾ ಆ ಹೆಸರು ಇಟ್ಕೊಂಡ್ಬಿಡಿ, ಅದು ಬೆಟರ್ ಅನ್ಸುತ್ತೆ. ನಾನು ಅದನ್ನೇ ಒಂದು ಹೆಂಗ್ ಮಾಡೋದಂತ ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬನ್ನಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಾನು ಒಂದು ಚಿಕ್ಕದಾಗಿರೋ ಫುಲ್ ಪೈನಾಪಲ್ ತಗೊಂಡಿದ್ದೀನಿ, ಅದನ್ನು ಕುಕ್ಕರಲ್ಲಿ ಇಟ್ಟು ಡೈರೆಕ್ಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಕುಕ್ಕರಲ್ಲೂ ಇಟ್ಟು ಬೇಯಿಸ್ಬೋದು, ಅಥವಾ ಹಾಗೇನು ಕೂಡ ಪಾತ್ರೆಯಲ್ಲಿ ನಾರ್ಮಲ್ ನೀರು ಹಾಕಿ ಬೇಯಿಸ್ಬೋದು. ಕುಕ್ಕರಲ್ಲಂದರೆ ಬೇಗ ಆಗುತ್ತೆ ಒಂದು, ಮತ್ತು ನಿಮಗೆ ಒಂದು ಎರಡು ಸೀಟಿ ಹೊಡೆದ್ರೆ ಸಾಕಾಗತ್ತೆ. ಇವಾಗ ನಾನು ಇಲ್ಲಿ ತೋರಿಸ್ತಾ ಇರೋ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಕಾಯಿ ಜೊತೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಸೊ ಮೊದಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆ ಒಂದು 4-5 ನಿಮಗೆ ಎಷ್ಟು ಖಾರಕ್ಕೆ ಅಷ್ಟು ರೆಡ್ ಚಿಲ್ಲಿ ತೊಗೊಳ್ಳಿ, ಹಾಗೆ ಒಂದು 2 teaspoon ಕಡಲೆಬೇಳೆ, ಮತ್ತು 2 spoon ಶೇಂಗಾ ತೊಗೊಂಡಿದ್ದೀನಿ, ಆಮೇಲೆ 1 teaspoon ಎಳ್ಳನ್ನು ಹಾಕ್ತಾ ಇದ್ದೀನಿ, ಹಾಗೆ ಅದ್ರ ಜೊತೆ ನಾನು 1 teaspoon ಜೀರಿಗೆ ಹಾಕಿದ್ದೀನಿ, ಮತ್ತು 1 teaspoon ಮಸ್ಟರ್ಡ್ ಅಂದರೆ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ತನಕ ಹುರ್ಕೊಳ್ಬೇಕು, ಮತ್ತು 7-8 ಮೆಂತೆಯನ್ನು ಹಾಕಿದ್ದೀನಿ, ಮತ್ತು ಕರಿ ಲೀಫ್ ಅಂದರೆ ನಿಮಗೆ ಬೇವಿನ ಸೊಪ್ಪು ಎಷ್ಟು ಬೇಕಂದರೂ ಅಷ್ಟು ಹಾಕ್ಕೊಳ್ಳಿ, ಇದು ಜಾಸ್ತಿ ಫ್ಲೇವರ್ ಕೊಡುತ್ತೆ. ಸ್ವಲ್ಪ ಇಂಗನ್ನು ಹಾಕಿದ್ದೀನಿ. ಎಲ್ಲವೂ ಚೆನ್ನಾಗಿ ಹುರಿದಾದಮೇಲೆ ನಾನು ಇದನ್ನೆಲ್ಲ ಇವಾಗ ತೆಂಗಿನ ತುರಿ ಜೊತೆ ರುಬ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಅರೌಂಡ್ 1 lota ಆಗೋಷ್ಟು ಕಾಯನ್ನು ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕಾಯಿ ತೊಗೊಳ್ಳಿ, ಇಲ್ಲ ಸ್ವಲ್ಪ ಕಡಿಮೆ ತೊಗೊಳ್ಳಿ. ಇದನ್ನು ನಾವು ಅಂದರೆ ತುಂಬ ನುಣ್ಣಗೂ ಆಗಬಾರ್ದು, ಹಾಗೆ ತುಂಬ ತರಿತರಿ ಕೂಡ ಇರಬಾರ್ದು, ಮೀಡಿಯಮ್ಮಲ್ಲಿ ನಾವು ಅದನ್ನು ರುಬ್ಕೊಳ್ಬೇಕಾಗತ್ತೆ. ಇವಾಗ 2 teaspoon ಆಗೋಷ್ಟು ಬೆಲ್ಲ, ಹಾಗೆ ಒಂದು ಚಿಕ್ಕ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ಮತ್ತು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಚಟ್ನಿಗಿಂತ ಸ್ವಲ್ಪ ನುಣ್ಣಗೆ ಇದ್ದರೆ ಸಾಕಾಗುತ್ತೆ. ನೆಕ್ಸ್ಟು ನಾನು ಅದೇ ಪಾತ್ರೆಯಲ್ಲಿ ಮತ್ತೆ ಎಣ್ಣೆ ಹಾಕ್ತಾ ಇದ್ದೀನಿ, ಹಾಗೆ ಒಂದು ಸ್ವಲ್ಪ ಕರಿಬೇವು, ಮತ್ತು ಒಂದು ಸ್ವಲ್ಪ ಸಾಸಿವೆ ಕಾಳನ್ನು ತೊಗೊಂಡು ಅದು ಸ್ಪ್ಲಿಟ್ ಆದಮೇಲೆ ನಾನು ಅದಕ್ಕೆ ಇವಾಗ ರುಬ್ಬಿದ್ದಿರತ್ತಲ್ಲ ಮಿಶ್ರಣವನ್ನು ಅದನ್ನು ಹಾಕಿ ಅದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿ ಇವಾಗ ಕುದಿಸ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿರುವಂಥ ಪೈನಾಪಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲವನ್ನು ಆ್ಯಡ್ ಮಾಡಿದ ಮೇಲೆ ಅದಕ್ಕೆ ನಾನು ಸ್ವಲ್ಪ ಸಾಲ್ಟನ್ನು ಕೂಡ ಆ್ಯಡ್ ಮಾಡಿ ಒಂದು 2-3 minutes ಚೆನ್ನಾಗಿ ಕುದಿಬೇಕು. ಆಮೇಲೆ ಅದನ್ನು ನಾವು ಅನ್ನದ ಜೊತೆ ಅಥವಾ ಚಪಾತಿ ಜೊತೆ ಕೂಡ ನೀವು ಹಾಕ್ಕೊಂಡು ತಿನ್ಬೋದು. ಸಿಹಿ ಇಷ್ಟಪಡೋರು ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೆಲ್ಲ ಕೂಡ ಆ್ಯಡ್ ಮಾಡಬಹುದು. ಅದು ಪೈನಾಪಲ್ ಕೆಲವೊಂದು ಸರಿ ತುಂಬ ಸ್ವೀಟ್ ಇದ್ದರೆ ಜಾಸ್ತಿ ಬೆಲ್ಲ ಬೇಕಾಗಲ್ಲ. ಸೊ ನೀವು ಅದನ್ನು ನೋಡ್ಕೊಳ್ಳಿ. ನಾನು ಇವಾಗ ಇದನ್ನು ರೈಸ್ ಜೊತೆ ತಿಂತಾ ಇದ್ದೀನಿ. ಸೊ ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್, ಕಾಯಿ ರಸ ಹೇಗೆ ಮಾಡೋದು ಅಂತ. ನಾನು ಇವಾಗ ನೆಕ್ಸ್ಟ್ ಫುಡ್ಗೆ ಮೂವ್ ಆಗ್ತಾ ಇದ್ದೀನಿ. ಇದು ಸ್ಪ್ರಿಂಗ್ ಆನಿಯನ್ ಇರುತ್ತಲ್ಲ ಅದರದ್ದು ಹಸಿ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಈಗ ಆಲ್ರೆಡಿ ನನ್ನ ವಿಡಿಯೋನ ಮೊದಲೇ ನೋಡಿದ್ದೀರಾ ಅವರಿಗೆಲ್ಲ ಹಸಿ ಅಂದರೆ ಏನು ಅಂತ ಗೊತ್ತಾಗಿರುತ್ತೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹಸಿ ಅಂದರೆ ಇನ್ನೇನು ಅಲ್ಲ, ಇದನ್ನು ಮೊಸರು ಆ್ಯಡ್ ಮಾಡಿ ಮಾಡ್ತೀವಿ. ಇದಕ್ಕೆ ರಾಯ್ತ ಅಂತ ಕೂಡ ಹೇಳ್ತಾರೆ. ಅದನ್ನು ಕೂಡ ನೋಡ್ಕೊಂಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಪ್ರಿಂಗ್ ಆನಿಯನ್ ಅಂದರೆ ಈರುಳ್ಳಿ ಸಿಪ್ಪೆಯನ್ನು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ಳಿ.
ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ನಾನು ರೆಡ್ ಚಿಲ್ಲಿಯನ್ನು ಹಾಕ್ತಾ ಇದ್ದೀನಿ, ಹಾಗೆ ಒಂದು ಟೀಸ್ಪೂನ್ ಸಾಸಿವೆನ ಹಾಕಿದ್ದೀನಿ, ಮತ್ತು ಒಂದು ಟೀಸ್ಪೂನ್ ಉದ್ದಿನಬೇಳೆಯನ್ನು ಹಾಕಿ ನಂತರದಲ್ಲಿ ಈರುಳ್ಳಿ ಸಿಪ್ಪೆಯನ್ನು ಅದ್ರ ಜೊತೆಗೆ ಹಾಕಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಎಳೆದಿದ್ದರೆ ತುಂಬ ಹೊತ್ತು ಫ್ರೈ ಮಾಡಬೇಡಿ, ಒಂದು 2 ಮಿನಿಟ್ಸು ಸಾಕಾಗುತ್ತೆ ಫ್ರೈ ಮಾಡೋದು. ಸ್ವಲ್ಪ ಜಾಸ್ತಿ ಬೆಳೆದಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಿ ನಂತರದಲ್ಲಿ ಗ್ಯಾಸನ್ನು ಆಫ್ ಮಾಡಿ ಅದನ್ನು ಆರಕ್ಕೆ ಬಿಟ್ಬಿಡಿ. ಆಮೇಲೆ ನೀವು ಎಷ್ಟು ಕ್ವಾಂಟಿಟಿ ನಿಮಗೆ ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಮೊಸರನ್ನು ಆ್ಯಡ್ ಮಾಡಿ, ಮತ್ತು ಅದಕ್ಕೆ ಒಂದು ಲೋಟ ನೀರನ್ನು ಆ್ಯಡ್ ಮಾಡಿ ಎಂಡಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿದರೆ ಈ ಒಂದು ಹಸಿ ತುಂಬ ಈಸಿಯಾಗಿರುತ್ತೆ ಮತ್ತು ಸವಿಯಲು ಸಿದ್ಧವಾಗಿರುತ್ತೆ. ಈಗ ಕೊನೆಯದಾಗಿ ನಾನು ಅಪ್ಪೆ ಹುಳಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮಾತ್ರ ನನಗೆ ಖಂಡಿತ ಇನ್ನೊಂದು ಹೆಸರು ಯಾವ ತರ ಕರಿಬೇಕು ಅಂತ ಗೊತ್ತಿಲ್ಲ, ಹಾಗಾಗಿ ಇದನ್ನ ನಾನು ಇನ್ಯಾವ ಹೆಸರಿಂದನೂ ಕರೀತಲ್ಲ, ಅಪ್ಪೆ ಹುಳಿ ಅಂತಾನೆ ಹೇಳ್ತಾ ಇದ್ದೀನಿ. ಇದನ್ನ ನಾರ್ಮಲಿ ಕಂಚಿ ಹಣ್ಣು ಅಥವಾ ನಾವು ದಡ್ಲಿ ಹಣ್ಣು ಅಂತ ಹೇಳ್ತೀವಿ. ಇದಕ್ಕೂ ಕೂಡ ನನಗೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ. ಇದು ಸ್ವಲ್ಪ ಲೆಮನ್ ತರನೇ ಇರುತ್ತೆ, ಅಂದ್ರೆ ಇನ್ನೂ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ. ನಮಗೆ ಇಲ್ಲಿ ಗ್ರೇಪ್ ಫ್ರೂಟ್ ಅಂತ ಒಂಥರದ ಫ್ರೂಟ್ ಸಿಗುತ್ತೆ, ನಾನು ಅದನ್ನು ಕೂಡ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ಬಹುದು, ಯಾಕಂದ್ರೆ ನಾನು ಅದರಿಂದನೇ ಮಾಡ್ತಾ ಇರೋದು. ಅದು ಇಂಡಿಯಾದಲ್ಲಿ ಸಿಗತ್ತಾ ಇಲ್ಲೋ ಅದು ಗೊತ್ತಿಲ್ಲ, ಮತ್ತೆ ಕನ್ನಡದಲ್ಲಿ ಏನಂತಾರೆ ಅದು ನನಗೆ ಗೊತ್ತಿಲ್ಲ. ಸೊ ನೋಡ್ಕೊಂಡ್ ಬನ್ನಿ, ಇದು ಸ್ವಲ್ಪ ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸ್ಬೋದು, ಮತ್ತೆ ನೀವು ಕೂಡ ಟ್ರೈ ಮಾಡಿ ಎಂಜಾಯ್ ಮಾಡ್ತೀರಾ, ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡ್ಕೊಂಡ್ ಬನ್ನಿ. ಇದೇ ನೋಡಿ, ಇದು ಗ್ರೇಪ್ ಫ್ರೂಟ್ ಅಂತ, ಒಳಗಡೆ ಇಷ್ಟು ರೆಡ್ ಆಗಿರುತ್ತೆ, ಸಕ್ಕರೆ ಗಂಜಿ ಹಣ್ಣು ಥರ ನೋಡಿ, ಬ್ಯೂಟಿಫುಲ್ ಆಗಿರುತ್ತೆ ನೋಡೋಕ್ಕೆ. ಬಟ್ ಸ್ವಲ್ಪ ಹುಳಿ ಹುಳಿ ಇರುತ್ತೆ, ಅದು ತುಂಬ ಸ್ವೀಟ್ ಇರಲ್ಲ. ಇದಕ್ಕೆ ನಾನು ಮೊದಲಿಗೆ ಅಂದರೆ ಅದು ನೀರು ಬಿಟ್ಕೊಳ್ಳಿ ಅಂತ ಸ್ವಲ್ಪ ಉಪ್ಪನ್ನು ಹಾಕಿ 1 ನಿಮಿಷ ಇಡ್ತಾ ಇದ್ದೀನಿ. ಹತ್ತಿರದಿಂದ ಹಾಗೆ ನೋಡ್ತಾ ಇದ್ರೆ ಒಂದು ರೀತಿ ಫ್ಲವರ್ ಥರ ಕಾಣಿಸುತ್ತೆ. ಅದು 1 ನಿಮಿಷ ಆದಮೇಲೆ ನಾನು ಒಂದು ಪಾತ್ರೆಗೆ ಅದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಅಂದರೆ ನಾವು ಅದನ್ನು ರಸ ತೆಗಿಬೇಕು, ಬಟ್ ತುಂಬ ಎಂಡಲ್ಲಿ ಸ್ಕ್ವೀಸ್ ಮಾಡಬೇಡಿ ಜಾಸ್ತಿ ಹೊತ್ತು, ಯಾಕಂದರೆ ಅದು ಕಹಿ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಅದು ನಿಮ್ಗೊಂದು ಅಂದಾಜು ಗೊತ್ತಾಗುತ್ತಲ್ಲ, ಇವಾಗ ನಾವು ಲೆಮನ್ ಎಲ್ಲ ಯಾವ ರೀತಿ ಯೂಸ್ ಮಾಡ್ತೀವೋ ಅದೇ ರೀತಿ ನಾವು ರಸ ತಗೊಳ್ಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿರೋ ಬೀಜಗಳಿರುತ್ತೆ, ಅದನ್ನು ನಾನು ಒಂದು ಸ್ಪೂನಿಂದ ತೆಗಿತಾ ಇದ್ದೀನಿ. ನೀವು ಖಂಡಿತ ಅರಿಸ್ಕೊಳ್ಬೇಡಿ, ಯಾಕಂದರೆ ಅರಿಸ್ಕೊಂಡ್ರೆ ಅದರೊಳಗಿರೋ ಕುಸುಮ ಇರುತ್ತಲ್ಲ ಅದು ಕೂಡ ಹೋಗ್ಬಿಡುತ್ತೆ. ಹಾಗಾಗಿ ಈ ಥರ ಸ್ಪೂನನ್ನೇ ಯೂಸ್ ಮಾಡಿ ನೀವು ಬೀಜಗಳನ್ನು ತೆಗೆದುಕೊಂಡ್ಬಿಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ, ಹಾಗೆ 1/4 ಸ್ಪೂನ್ ಸಕ್ಕರೆಯನ್ನು ಕೂಡ ಹಾಕ್ತಾ ಇದ್ದೀನಿ, ಮತ್ತು 5-10 ಡ್ರಾಪ್ ಆಗೋಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ, ನಮ್ಮಮ್ಮ ಹಾಗೆ ಮಾಡ್ತಿದ್ರು, ನಾನು ಕೂಡ ಹಾಗೆ ಮಾಡ್ತಾ ಇದ್ದೀನಿ. ಸುಮಾರು 1 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಹುಳಿ ಅನಿಸಿದರೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಳಿ. ನೆಕ್ಸ್ಟು ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ, ಅದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ, ಮತ್ತು 1/4 ಸ್ಪೂನ್ ಆಗೋಷ್ಟು ಇಂಗನ್ನು ಆ್ಯಡ್ ಮಾಡಿದ್ದೀನಿ, 1 ಗ್ರೀನ್ ಚಿಲಿಯನ್ನು ಹಾಕಿದ್ದೀನಿ, ಹಾಗೆ 2 ಒಣಮೆಣಸನ್ನು ಹಾಕಿದ್ದೀನಿ, ಮತ್ತು 10 ಕರಿ ಲೀಫ್, ಮತ್ತು ಎಂಡಲ್ಲಿ 1 ಸ್ಪೂನ್ ಆಗೋಷ್ಟು ಸಾಸಿವೆಯನ್ನು ಹಾಕಿ ಅದು ಎಲ್ಲ ಸ್ಪ್ಲಿಟ್ ಆದ ತಕ್ಷಣ ನೀವು ಅದಕ್ಕೆ 1/3-4 ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿ, ಮತ್ತು ಒಗ್ಗರಣೆ ರೆಡಿ ಆದ ತಕ್ಷಣ ಅದನ್ನು ನಾವು ಏನು ಒಂದು ಮಿಶ್ರಣವನ್ನು ಮಾಡ್ಕೊಂಡಿದ್ದೀವೋ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಒಂದು ಅಪ್ಪೆ ಹುಳಿ ಸವಿಯಲು ಸಿದ್ಧವಾಗಿರುತ್ತೆ. ಹಾಗೆ ನನಗೆ ಒಗ್ಗರಣೆ ಹಾಕಿದ್ದೀನಲ್ಲ, ಅದನ್ನು ಏನು ಮಾಡಿದ್ದೀನಿ, ಕೈಯಲ್ಲಿ ಚೆನ್ನಾಗಿ ಅದನ್ನು ಚೂರು ಚೂರು ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಗ ಅದೆಲ್ಲ ಫ್ಲೇವರ್ಸು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೊ ನೀವು ಕೂಡ ಹಾಗೆ ಮಾಡಿ, ಇಲ್ಲಾಂದರೆ ತುಂಬ ಬ್ಲ್ಯಾಂಡ್ ಅನಿಸುತ್ತೆ. ಸೊ ಚೆನ್ನಾಗಿ ಅದನ್ನು ಕೈಯಲ್ಲಿ ನುರಿದು ಮತ್ತು ಈ ನೀರು ಜೊತೆ ಮಿಕ್ಸ್ ಮಾಡಿದರೆ ಅಪ್ಪೆ ಹುಳಿ ಈಸ್ ರೆಡಿ ಟು ಈಟ್ ವಿತ್ ರೈಸ್, ಆರ್ ನೀವು ಅದನ್ನು ಕುಡಿಯಬಹುದು. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸೊ ಈ ಒಂದು 3 ಬಗೆಯ ಪದಾರ್ಥಗಳನ್ನ ನಾನು ತೋರಿಸಿದೆ ನಿಮ್ಗೆ, ನಿಮ್ಗೆಲ್ಲ ಇಷ್ಟ ಆಯ್ತು, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ಕೊಂಡು ಈ ಒಂದು ವ್ಲಾಗ್ ಅನ್ನ ಇಲ್ಲಿಗೆ ನಾನು ಫಿನಿಶ್ ಮಾಡ್ತಾ ಇದ್ದೀನಿ, ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಗೆ ಇಷ್ಟ ಆದ್ರೆ ಮತ್ತೆ ನೀವು ಟ್ರೈ ಮಾಡಿದ್ರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹೇಗಾಯ್ತು, ಟೇಸ್ಟ್ ಹೇಗ್ ಬಂದಿದೆ ಅಂತ. ನಾನು ಅದನ್ನು ಕೇಳಿ ತುಂಬಾ ಖುಷಿ ಪಡ್ತೀನಿ. ಹಾಗೆ ಇನ್ನು ಹೊಸ ಹೊಸ ತರದ ಅಡುಗೆಗಳನ್ನ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.